ಸದ್ಯಕ್ಕೆ ಅಧಿಕಾರಿಗಳ ವರ್ಗಾವಣೆ ಇಲ್ಲ, ಯಾವುದೇ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆ ಇಲ್ಲ ಅಂತ ಸಚಿವರಿಗೆ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಈಗಾಗಲೇ ಪ್ರಮುಖವಾಗಿ ಒಂದು ಕಡೆ ಸಚಿವರಿಗೆ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು, ಈ ವಿಷಯದಲ್ಲಿ ಯಾವುದೇ ರೀತಿ ಮುಲಾಜಿಲ್ಲ, ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳ ವರ್ಗಾವಣೆ ಇಲ್ಲ, ಯಾವುದೇ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ಮಾಡುವುದಿಲ್ಲ ಅಂತ ಸಿದ್ದರಾಮಯ್ಯನವರು ಸಚಿವರಿಗೆ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳ ವರ್ಗಾವಣೆಯ ವಿಚಾರವಾಗಿ ಸಿಎಂ ಖಡಕ್ಕಾಗಿಯೇ ಸಚಿವರಿಗೆ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ಏಪ್ರಿಲ್ ಸಂದರ್ಭದಲ್ಲಿ 6 IPS ಹಾಗೆ 3 IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ. ಅದಾದ ನಂತರವಾಗಿ ಈಗ ಸಿಎಂ ಕೆಲವೊಂದಿಷ್ಟು ವಿಚಾರದಲ್ಲಿ, ಅಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಈಗ ಸಚಿವರುಗಳಿಗೆ ಖಡಕ್ಕಾಗಿಯೇ ಒಂದು ವಾರ್ನ್ ಮಾಡಿರುವಂಥದ್ದು ಟೀಕೆಗಳಿಂದ ಹಿಂದುಳಿದಿದ್ದಾರೆ ಸಿಎಂ ಅವರು ಈಗ. ಯಾಕಂದ್ರೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಆಗಾಗ ಮಾತುಗಳು ಕೇಳಿಬರ್ತಾ ಇತ್ತು. ಅದರ ಜೊತೆಗೆ ಈಗ ಸದ್ಯಕ್ಕೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ಅಧಿಕಾರಿಗಳ ವರ್ಗಾವಣೆ ವಿಚಾರವಾಗಿ ಸಚಿವರುಗಳು ಶಾಸಕರುಗಳಿಗೂ ಆಗಾಗ ಸಿಎಂ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ಈಗ ಸಿಎಂ ಅವರು ಖಡಕ್ಕಾಗಿಯೇ ಒಂದು ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ, ವರ್ಗಾವಣೆ ಇಲ್ಲ ಅಧಿಕಾರಿಗಳದ್ದು ಸದ್ಯಕ್ಕೆ, ಇಲ್ಲಿಗೆ ಈ ವಿಷಯವನ್ನ ಬಿಟ್ಟು ಬಿಡಿ ಅಂತ ಸಚಿವರುಗಳಿಗೆ ಸೂಕ್ಷ್ಮವಾಗಿ ಒಂದು ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಕಳೆದ ವರ್ಷ ವರ್ಗಾವಣೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿಬಂದಿದ್ದು, ಈ ಟೀಕೆಗಳಿಂದ ಹೆದರಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರ ಈಗ ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಚಿವರುಗಳಿಗೆ ಒಂದು ಖಡಕ್ ಉತ್ತರವನ್ನ ಕೂಡ ಕೊಟ್ಟಿರುವಂಥದ್ದು ಅಧಿಕಾರಿಗಳ ವರ್ಗಾವಣೆಯ ವಿಚಾರವಾಗಿ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾದಂತೆ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರ ಕಾರ್ಯ ಆಗ ಜೋರಾಗಿತ್ತು. ಆಗ ಸಂದರ್ಭದಲ್ಲಿ ಕೆಲವೊಂದಿಷ್ಟು IPS ಹಾಗೆ IAS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿತ್ತು, ಅದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಏನು ವರ್ಗಾವಣೆಯ ಅಧಿಕಾರಿಗಳಿಗೆ ಯಾವುದೇ ಚುನಾವಣೆಯ ಸಂಬಂಧ ಕೆಲವೊಂದಿಷ್ಟು ವಿಚಾರಗಳನ್ನ ಅಂದ್ರೆ ಅವರಿಗೆ ನಿಯೋಜಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅದಾದ ನಂತರ ಏಕಾಏಕಿಯಾಗಿ ಕೆಲವೊಂದಿಷ್ಟು ಜನರನ್ನ ವರ್ಗಾವಣೆ ಮಾಡಲಾಗಿತ್ತು. ಸೊ ಆ ವಿಚಾರವಾಗಿ ಸಾಕಷ್ಟು ಟೀಕೆಗಳನ್ನ ಸರ್ಕಾರ ಎದುರಿಸಬೇಕಾಗಿ ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಆ ರೀತಿಯ ಮುಜುಗರ ಆಗಬಾರ್ದು ಅಂತ ಸದ್ಯಕ್ಕೆ ಸಿದ್ದರಾಮಯ್ಯನವರು ಅಧಿಕಾರಿಗಳ ವರ್ಗಾವಣೆ ಇಲ್ಲ, ಯಾವುದೇ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ಮಾಡೋದಿಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನ ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡಿ, ಅಧಿಕಾರಿಗಳ ವರ್ಗಾವಣೆ ವಿಚಾರವಾಗಿ ಯಾರು ಕೂಡ ನನ್ನ ಬಳಿ ಬರಬೇಡಿ ಅಂತ ಈಗ ಸರ್ಕಾರದ ವಿರುದ್ಧ ಟೀಕೆ, ಆ ಟೀಕೆಗಳಿಂದ ಸಿಎಂ ಅವರು ಹೆದರಿದ್ದಾರೆ. ಯಾಕಂದ್ರೆ ಸ್ಥಳೀಯ ಚುನಾವಣೆಗಳು ಇನ್ನೂ ಕೂಡ ಬಾಕಿ ಉಳಿದಿವೆ, ಸ್ಥಳೀಯ ಚುನಾವಣೆಗಳ ಸಂದರ್ಭದಲ್ಲಿ ಯಾವುದೇ ತರದ ತೊಂದರೆ ಆಗಬಾರ್ದು. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ, ಈಗಾಗಲೇ ಸರ್ಕಾರ ಮತ್ತೊಂದು ಕಡೆ ಬೆಲೆ ಏರಿಕೆ, ಅದರ ಜೊತೆಗೆ ಕೆಲವೊಂದಿಷ್ಟು ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಹೊಸ ಯೋಜನೆಗಳು ಯಾವೂ ಕೂಡ ಆಗ್ತಾ ಇಲ್ಲ. ಹೊಸ ಯೋಜನೆಗಳನ್ನ ಇಲ್ಲಿ ಒಂದು ಕಡೆ ಯಾವುದು ಕೂಡ ನಿಭಾಯಿಸೋದಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗ್ತಾ ಇದೆ, ಬಂದಂತ ಹಣ ಎಲ್ಲವೂ ಕೂಡ ಬರೀ ಗುಳುಮ್ ಆಗ್ತಾ ಇದೆ. ಈ ವಿಚಾರವಾಗಿ ಆಗಾಗ ಟೀಕೆಗಳನ್ನ ಎದುರಿಸ್ತಾನೆ ಇರುತ್ತೆ. ಈಗ ಅಧಿಕಾರಿಗಳ ವರ್ಗಾವಣೆಯ ವಿಚಾರ, ಯಾಕಂದ್ರೆ ಭ್ರಷ್ಟಾಚಾರವನ್ನ ನಡೆಸೋದಕ್ಕೆ ಸರ್ಕಾರ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗುತ್ತೆ, ಅವರಿಗೆ ಬೇಕಾದಂತ ಅಧಿಕಾರಿಗಳನ್ನ ನಿಯೋಜನೆ ಮಾಡಿಕೊಳ್ಳುತ್ತೆ ಅನ್ನುವಂತ ಒಂದು ಹೆಸರನ್ನ ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳ ವರ್ಗಾವಣೆ ವಿಚಾರವಾಗಿ ಒಂದು ದೊಡ್ಡ ಆಪಾದನೆಯನ್ನೇ ಒತ್ತುಕೊಂಡಿತ್ತು, ಅದೇ ವಿಚಾರವಾಗಿ ಈಗ ಸದ್ಯದ ಮಟ್ಟಿಗೆ ಯಾರು ಕೂಡ ಈ ವಿಚಾರವಾಗಿ ತಲೆ ಹಾಕಬಾರದು, ಸದ್ಯಕ್ಕೆ ಅಧಿಕಾರಿಗಳ ವರ್ಗಾವಣೆ ಇಲ್ಲ ಅಂತ ಹೇಳಿದರು.